ಚಿರಂಜೀವಿ ಸಮರ್ಜಿತ್ ಅವರಿಂದ ಒಂದು ಶ್ಲೋಕ. ಹೀಗೆ ಅವರು ಹಿರಿಯರು ರಾಮಾಯಣದ ಕೆಲವೊಂದು ಒಂದೆರಡು ಅಂಶವನ್ನ ಹೇಳಿದ್ರು. ಈ ಚಿಕ್ಕ ಹುಡುಗ ಬಂದ್ಬಿಟ್ಟು ಅವರು ಅತ್ಯಂತ ಹಿರಿಯರು ಹೇಳಿದ್ರು ಇವನು ಬಂದು ಇಡೀ ರಾಮಾಯಣದ ಒಂದು ಇದು ಹೇಳ್ಬಿಟ್ಟ. ಹೇಗೆ ಆ ರೀತಿ ಇದು ಸಹ ನಮಗೆ ಇವರ ಒಂದು ರಾಮಾಯಣ ಮಹಾಭಾರತಾದಿಗಳನ್ನು ಮಕ್ಕಳಿಗೆ ಯಾವ ರೀತಿ ಅದನ್ನು ತಿಳಿಸ್ಕೊಡ್ಬೇಕು. ಅನೇಕ ದೊಡ್ಡವರಿಗೆ ಇದು ಗೊತ್ತಿರೋದಿಲ್ಲ, ರಾಮಾಯಣ ಮಹಾಭಾರತ ವಿಷಯಗಳು ಗೊತ್ತೇ ಇರಲ್ಲ. ಅದರಲ್ಲಿ ಬರೀ ಅವರು ಇನ್ನು ಕೆಲವರು ಅದನ್ನು ಬರೀ ಹಿಸ್ಟ್ರಿ ಅಂತ ನೋಡ್ತಾರೆ, ಇನ್ನು ಕೆಲವರು ಎಪಿಕ್ ಅಂತ ನೋಡ್ತಾರೆ. ಆದರೆ ಇದೆಲ್ಲದಕ್ಕಿಂತ ಮೀರಿದ್ದು ಅದರಲ್ಲಿನ ಆದರ್ಶ ಗುಣಗಳು ಅನೇಕ ವಿಷಯಗಳಿದೆ. ಅದನ್ನು ತಿಳ್ಕೊಬೇಕಾದಂಥ ಒಂದು ಕರ್ತವ್ಯ ಎಲ್ಲರಲ್ಲೂ ಇದೆ. ಇದನ್ನು ಸಹ ಈ ಸಮರ್ಜಿತ್ ಅವರ ತಂದೆ ತಾಯಿಯರು ಅವನಿಗೆ ಈ ರೀತಿ ಒಂದು ಟ್ರೈನಿಂಗ್ ಕೊಟ್ಟು ಮಾಡಿದ್ದಾರೆ. ಅದು ಅತ್ಯಂತ ಅಭಿನಂದಾರ್ಹವಾದದ್ದು. ಸಮರ್ಜಿತ್ ಅವ್ರಿಗೂ ನಮ್ಮ ಲಕ್ಷ್ಮೀಕಾಂತ್ ಅವರು ಒಂದು ಪತ್ರವನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಂತ. ಸಮರ್ಜಿತ್ ಬರಬೇಕು. ಫೋಟೋ ಹಿಡಿರಪ್ಪ. ಧನ್ಯವಾದಗಳು ಸಮರ್ಜಿತ್ ಅವರೇ.